बैंदूर विधानसभा क्षेत्र चुनावाधिकारी और ना केकोदे ना चुनाव शाखे तमंदेलू कूड़ा तमंदी ताव मुक्त पारदर्शक याद भयभीतर बंद मतदान चलाने केकोती जो कूड़ा मादरी नीति समिति उल्लंघने आगता है और तम हेसर भय इतने इनफार्मर नमग कंट्रोल रूम मेसेज को ना इनू कूड़ा चुनाव पारदर्शकबंत कमेल सहकार नमी अंत बैंदूर विधानसभा क्षेत्र एला मतदार के नान विनती अरे मादरी नीति समितियु निन्द जारी आगे 15/5/2023 सोमवार जारियल अगर कौंटिंग 48 अवर्स वर्गू कूड़ा मादरी नीति समिति जारियल ಈಗ ನಮ್ಮ 118 ಬೈಂದೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಏನು ಒಂದು ನಾಮಪತ್ರ ಒಂದು ಸ್ವೀಕಾರ ಮಾಡುವಂತ ಸ್ಥಳ ಯಾವುದಪ್ಪ ಅಂದ್ರೆ ನಮ್ಮ ಬೈಂದೂರು ತಾಲೂಕಿನ ತಹಶೀಲ್ದಾರ್ ಆಫೀಸಿನ ಹೊಸ ಕಟ್ಟಡ ಇದೆ ಅಲ್ಲ ಅಲ್ಲಿ ನಾವು ನಾಮಪತ್ರವನ್ನ ಸ್ವೀಕಾರ ಮಾಡ್ತೀವಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿ ಎಲ್ಲಾ ಮತದಾರರಿಗೆ ನಾನು ಹೇಳ್ತೀನಿ ಮತದಾನ ಬಹಿಷ್ಕಾರ ಮಾಡಿದರೆ ಅದು ತಪ್ಪು ಅದು ಮಾಡಬಾರದು ಯಾಕಂದ್ರೆ ನಿಮಗೆ ಸಿಗೋ ಹಕ್ಕು ಅದು ಸರ್ಕಾರ ಇಷ್ಟೊಂದು ಸೌಲತ್ತುಗಳನ್ನು ಕೊಡ್ತಾವೆ ಸೌಲತ್ತುಗಳನ್ನು ಕೊಟ್ಟಿದ್ದಕ್ಕೆ ಒಂದು ಎಕ್ಸಾಮ್ ನಡೆಯತಾ ಇದೆ एक्साम पास बरी एक्साम बरी और एक्साम बरद्रे अल रिसल्ट ऐन रिसल्ट बेन बरत अदर दयु ये मतदार यारू निगे मतदान बहिष्कार तीसी हेड़ी मतदान बहिष्कार नमदल नमद फंडमेंटल ड्यूटी ओटू वे ना अभ्यर्थन आरसी वो नम ना नम ऊर उद्धार आगे ना क्रम वह मतदान बहिष्कार प्रयोजन है अलटिमेटली तम हकन कल्कोता तम हकन चलावे यहा अभ्यर्थी आय्के आगतानो भेटिया मनवियन को अधिकारी अधिकारी मन को क्रम वह नो जगदीश अंत जगदीश गंगण्णवर बैंदूर विधानसभा क्षेत्र चुनावाधिकारी इवत तो प्रेस मीट करे उद्देश्य इे तमेल गए मादरी नीति समिति जारी आगे केंद्र चुनाव आयोगद आलरे क्यलेर आफ् इवेंटन बिगड़े अदर प्रकार चुनाव नोटिस हर दिनांक 13/4/2023 गुरुवार चुनाव नामपत्र सल्लिसलु कोनेय दिनांक 24/2023 गुरुवार नामपत्र परिशीलनेय दिनांक 21/4/2023 शुक्रवार नामपत्र हिंतेगेदुकोळ्ळलु कोनेय दिनांक 24/4/2023 सोमवार आमेले चुनाव नडेयुव दिनांक मतदानद दिन 10/5/2023 बुधवार मत एणिके दिनांक अंदरे कौंटिंग 13/5/2023 शनिवार चुनाव प्रक्रिये मुक्ताय वागबेकाद दिनांक 15/5/2023 सोमवार अंदरे मादरी नीति समितियु निन्नेयिंद जारी आगिद्दु 15/5/2023 सोमवारद वरेगे जारियल्लि इर्तदे अंदरे कौंटिंग आद 48 अवर्स वरेगू कूड मादरी नीति समिति जारियल्लि इर्तदे ईग नम्म 118 बैंदूर विधानसभा क्षेत्रक्के संबंधपट्टंते ನಮ್ಮ ಏನು ಒಂದು ನಾಮಪತ್ರ ಒಂದು ಸ್ವೀಕಾರ ಮಾಡುವಂತ ಸ್ಥಳ ಯಾವುದಪ್ಪ ಅಂದ್ರೆ ನಮ್ಮ ಬೈಂದೂರು ತಾಲೂಕಿನ ತಹಶೀಲ್ದಾರ್ ಆಫೀಸಿನ ಹೊಸ ಕಟ್ಟಡ ಇದೆಯಲ್ಲ ಅಲ್ಲಿ ನಾವು ನಾಮಪತ್ರವನ್ನ ಸ್ವೀಕಾರ ಮಾಡ್ತೀವಿ ಆಮೇಲೆ ನನ್ನ ಒಂದು ದೂರವಾಣಿ ಸಂಖ್ಯೆನ ನಾನು ಆಲ್ರೆಡಿ ನಿಮಗೆ ಪ್ರೆಸ್ ನೋಟ್ ಅಲ್ಲಿ ಕೊಟ್ಟಿದ್ದೀನಿ 9742094639 ಅಂತ ನಮ್ಮ ಒಂದು ಈ ವಿಧಾನಸಭಾ ಕ್ಷೇತ್ರಕ್ಕೆ ಬಂದ್ರೆ ಮತದಾರರ ವಿವರ ಎಷ್ಟಿದೆ ಅಂದ್ರೆ ಒಟ್ಟು ಪುರುಷ ಮತದಾರರು 113710 ಮಹಿಳಾ ಮತದಾರರು 118962 ಒಟ್ಟು ಮತದಾರರು ಟ್ರಾನ್ಸ್ಜೆಂಡರ್ 3 ಜನ ಇದ್ದಾರೆ ತೃತೀಯ ಲಿಂಗಿಗಳು ಒಟ್ಟು 232675 ಮತದಾರರು ಇಲ್ಲಿದ್ದಾರೆ ಅದರಲ್ಲಿ ಸರ್ವಿಸ್ ವೋಟರ್ಸ್ ನಾವು 29/3/2023 ವರೆಗೆ ಸರ್ವಿಸ್ ವೋಟರ್ಸ್ ಅಂತ ಏನು ನಾವು ಐಡೆಂಟಿಫೈ ಮಾಡಿದೀವಿ ಅದರಲ್ಲಿ ಪುರುಷರು 48 ಇದ್ದಾರೆ ಮಹಿಳೆಯರು ಯಾರು ಇಲ್ಲ ತೃತೀಯ ಲಿಂಗಿಗಳು ಯಾರು ಇಲ್ಲ टोटल वोटर्स अंदर यह सर्विस वोटर्स एलू सेरी वट्टु नम्मलिरो महिले पुरुषरु 113758 महिळेयरु 118962 तृतीय लिंगिगळु ट्रांसजेंडर 3 जन वट्टु 232723 मतदाररु इद्दारे ई बारिगे मोदल तम्म मोदल मत चलावणे माडुवंत युव मतदाररर संख्ये एष्टप्प अंद्रे बैंदूरल्लि अंद्रे 18-19 एज् अवरु एनु एलिजिबल आगिद्दारे फ्रेश वोटर्स अंत करीती 3672 जन आम नम उडुपी जिले बैंदूर विधानसभा क्षेत्र में पी डब्ल्यू डी वोटर पर्सन विथ डिसेबिलिटी अंत करीतीवल संख्य एस्टिदे पुरुषरु 1696 महिळेयरु 1313
ಟ್ರಾನ್ಸ್ಜೆಂಡರ್ ಯಾರೂ ಇಲ್ಲ ಟೋಟಲ್ ಪರ್ಸನ್ ವಿತ್ ಡಿಸೇಬಿಲಿಟಿ ವೋಟರ್ಸ್ ಎಷ್ಟಪ್ಪ ಅಂದರೆ 3,090 ಜನ ಇದ್ದಾರೆ ಇನ್ನು 80 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರ ಸಂಖ್ಯೆ ಎಷ್ಟಿದೆ ಅಂದರೆ ಬೈಂದೂರಲ್ಲಿ 5,865 ಇದೆ ಆಮೇಲೆ ಪಿ ವಿ ಸಿ ಮತದಾರರ ಗುರುತು ಚೀಟಿ ನೀಡಿದಂಥ ವಿವರ ಎಷ್ಟಪ್ಪ ಅಂದರೆ ಒಟ್ಟು ಸ್ಟಿಕರ್ಸ್ ಪ್ರಿಂಟೆಡ್ ಏನು ಇದಾವೋ 10,691 ಇದೆ ಅದರಲ್ಲಿ ಇ ಆರ್ ಓ ಅವರ ಕಡೆಯಿಂದ ಬುಕ್ ಆಗಿರೋದು 7,385 ಇದೆ ಪೋಸ್ಟ್ ಆಫೀಸ್ ಮುಖಾಂತರ ಬಂದಿರೋದು 7,385 ಟೋಟಲ್ ಡೆಲಿವರಿ 7,385 ಇದೆ ಇನ್ನು ಮತಗಟ್ಟೆಗಳು ಎಷ್ಟಪ್ಪ ಅಂದರೆ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 246 ಮತಗಟ್ಟೆಗಳಿದ್ದಾವೆ ಅಂದರೆ ಉಡುಪಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮತಗಟ್ಟೆಗಳನ್ನು ಹೊಂದಿರುವಂಥ ವಿಧಾನಸಭಾ ಕ್ಷೇತ್ರ ಬೈಂದೂರಾಗಿದೆ ಈ ಒಂದು ಈಗಾಗಲೇ ನಿನ್ನೆಯಿಂದ ಮಾದರಿ ನೀತಿ ಸಂಹಿತೆ ಜಾರಿಯಾಗಿರೋದರಿಂದ ನಾವು ನಿನ್ನೆಯಿಂದನೇ ಕೂಡ ನಮ್ಮ ಏನು ಎಸ್ ಎಸ್ ಟಿ ಅಂತ ಕರಿತೀವಿ ಸ್ಟ್ಯಾಟಿಕ್ ಸರ್ವೆಲೆನ್ಸ್ ಟೀಮ್ ಅಂದರೆ ಚೆಕ್ ಪೋಸ್ಟ್ ತಪಾಸಣಾ ತಂಡಗಳು ಆಲ್ರೆಡಿ ನಿನ್ನೆ ಮಧ್ಯಾಹ್ನದಿಂದನೇ ಚೆಕ್ ಪೋಸ್ಟಲ್ಲಿ ಅವರು ಆಲ್ರೆಡಿ ವಾಹನಗಳನ್ನೆಲ್ಲ ತಪಾಸಣೆ ಮಾಡಿ ವರ್ಕನ್ನ ನಿನ್ನೆಯಿಂದನೇ ಪ್ರಾರಂಭ ಮಾಡಿದ್ದಾರೆ ಆಮೇಲೆ ಫ್ಲೈಯಿಂಗ್ ಸ್ಕ್ವಾಡ್ಗಳು 9 ಇದೆ ನಮ್ಮಲ್ಲಿ 9 ಫ್ಲೈಯಿಂಗ್ ಸ್ಕ್ವಾಡ್ ತಂಡಗಳಿವೆ 9 ಸ್ಟ್ಯಾಟಿಕ್ ಸರ್ವೆಲೆನ್ಸ್ ತಂಡಗಳಿವೆ 3 ವಿಡಿಯೋ ಸರ್ವೆಲೆನ್ಸ್ ತಂಡಗಳಿದೆ ಆಮೇಲೆ 1 ವಿಡಿಯೋ ವ್ಯೂವಿಂಗ್ ಟೀಮ್ ಇದೆ ಒಬ್ಬರು ಅಸಿಸ್ಟೆಂಟ್ ಎಕ್ಸ್ಪೆಂಡಿಚರ್ ಅಬ್ಸರ್ವರ್ ಅಂತ ಅಂದರೆ ಮತ್ತು ಏನು ಈ ಚುನಾವಣೆಗೆ ಸ್ಪರ್ಧಿಸಲು ಬಯಸ್ತಾರಂಥ ಅಭ್ಯರ್ಥಿಗಳು ರಾಜಕೀಯ ಪಕ್ಷಗಳು ಏನು ಖರ್ಚು ಮಾಡ್ತಾರೆ ಖರ್ಚು ವೆಚ್ಚಗಳ ವಿವರಗಳನ್ನು ಉಸ್ತುವಾರಿ ಮಾಡೋದಕ್ಕೆ ನಮ್ಮಲ್ಲಿ ಒಬ್ಬರು ಕೂಡ ಅಸಿಸ್ಟೆಂಟ್ ಎಕ್ಸ್ಪೆಂಡಿಚರ್ ಅಬ್ಸರ್ವರ್ ಕೂಡ ಒಬ್ಬರು ನೇಮಕ ಆಗಿದ್ದಾರೆ ಆಮೇಲೆ ಈ ಒಂದು ನಿನ್ನೆಯಿಂದ ಇನ್ನು 15/5/2023 ಎಲ್ಲಾದರೂ ನೀತಿ ಸಂಹಿತೆಗಳು ಉಲ್ಲಂಘನೆಯಾದರೆ ಆ ಉಲ್ಲಂಘನೆಯ ಉಸ್ತುವಾರಿಯನ್ನು ನೋಡಿಕೊಳ್ಳೋದಕ್ಕೆ ನಮ್ಮ ಜಿಲ್ಲಾ ಮಟ್ಟದಲ್ಲಿ ನಮ್ಮ ನೋಡಲ್ ಅಧಿಕಾರಿಗಳು ಬಂದುಬಿಟ್ಟು ಶ್ರೀ ಪ್ರಸನ್ನ ಎಚ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಉಡುಪಿ ಜಿಲ್ಲೆ ಜಿಲ್ಲಾ ಪಂಚಾಯತ್ ಉಡುಪಿ ಅವರಿದ್ದಾರೆ ನಮ್ಮ ಬೈಂದೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಶ್ರೀಮತಿ ಭಾರತಿ ಕಾರ್ಯನಿರ್ವಾಹಕ ಅಧಿಕಾರಿ ಬೈಂದೂರು ತಾಲೂಕು ಪಂಚಾಯತ್ ಅವ್ರದ್ದು ಕೂಡ ಮೊಬೈಲ್ ನಂಬರ್ಗಳನ್ನು ತಮಗೆ ನೋಟಲ್ಲಿ ಕೊಟ್ಟಿದ್ದೀವಿ ಇನ್ನು ಈಗಾಗಲೇ ನಾನು ನಿಮಗೆ ಹೇಳಿದೆ ಟೋಟಲ್ ಎಷ್ಟು ಟೀಮ್ಗಳು ಆಲ್ರೆಡಿ ಇದ್ದಾವೆ ಅಂತ ಅದು ಕೂಡ ನೋಟಲ್ಲಿ ಬಂದಿದೆ ಇನ್ನು ಚೆಕ್ಪೋಸ್ಟ್ಗಳು ಎಲ್ಲಿದೆ ಅಂತ ನಮ್ಮದು ಈಗ ಆಲ್ರೆಡಿ 3 ಚೆಕ್ಪೋಸ್ಟ್ಗಳು ನಿನ್ನೆಯಿಂದನೇ ಅಂದರೆ ಚೆಕ್ಪೋಸ್ಟ್ಗಳು ಇಷ್ಟು ದಿವಸ ಪೊಲೀಸವರು ಚೆಕ್ಪೋಸ್ಟಲ್ಲಿ ಇರ್ತಾಯಿದ್ರು ತಪಾಸಣೆ ಮಾಡ್ತಾಯಿದ್ರು ಬಟ್ ಆ ಒಂದು ಚೆಕ್ಪೋಸ್ಟ್ ತಂಡಕ್ಕೆ ಒಬ್ಬರು ತಂಡದ ನಾಯಕರು ಬೇಕಾಗಿದ್ದರು ಆ ತಂಡದ ನಾಯಕರಿಗೆ ನಾವು ಮ್ಯಾಜಿಸ್ಟ್ರೇಟ್ ಪವರ್ ಕೊಟ್ಟಿರ್ತೀವಿ ಅದಕ್ಕೆ ನಿನ್ನೆಯಿಂದನೇ ತಂಡದ ನಾಯಕರು ಹೋಗಿ ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡಿದ್ದಾರೆ ನಿನ್ನೆ ಮಧ್ಯಾಹ್ನದಿಂದನೇ ಫುಲ್ ಪ್ಲೇಜ್ಡ್ ಆಗಿ ನಮ್ಮ ಟೀಮ್ಗಳು ಆ್ಯಕ್ಟಿವ್ ಆಗಿ ಕೆಲಸಗಳನ್ನು ಮಾಡ್ತಾಯಿದ್ದಾವೆ ನಮ್ಮ ಬೈಂದೂರು ವಿಧಾನಸಭಾ ಕ್ಷೇತ್ರಕ್ಕೆ 3 ಚೆಕ್ಪೋಸ್ಟ್ ಇದೆ ಒಂದು ಶಿರೂರು ಚೆಕ್ಪೋಸ್ಟ್ ಅಂತಿದೆ ಎರಡನೇದು ಕೊಲ್ಲೂರು ಅದಕ್ಕೆ ದಳಿ ಅಂತ ಕರಿತೀವಿ ಮೂರನೇದು ಹೊಸಂಗಡಿ ಈ 3 ಚೆಕ್ಪೋಸ್ಟ್ಗಳು ಕೂಡ ನಾವು ಭೇಟಿ ಕೊಟ್ಟಿದ್ದೀವಿ ಆಲ್ರೆಡಿ ಎಲ್ಲ ಕಡೆಯೂ ಕೂಡ ಶಿಸ್ತಾಗಿ ಯಾವುದೇ ಸಾರ್ವಜನಿಕರಿಗೆ ಈಗ ವಾಹನದಲ್ಲಿ ಸಂಚಾರ ಮಾಡೋರಿಗೆ ಚುನಾವಣೆ ಜಾರಿಯಾಗಿ ನೀತಿ ಸಂಹಿತೆ ಜಾರಿಯಾಗಿರೋದು ಭಾಳ ಜನಕ್ಕೆ ಗೊತ್ತಿರೋದಿಲ್ಲ ಎಷ್ಟೋ ಜನಕ್ಕೆ ಪೇಪರ್ ನೋಡಿರಲ್ಲ ನ್ಯೂಸ್ ನೋಡಿರಲ್ಲ ನಮ್ಮ ಎಲ್ಲ ತಂಡಗಳಿಗೆ ನಾವು ಏನು ಸೂಚನೆ ಕೊಟ್ಟಿದ್ದೀವಿ ಚುನಾವಣೆ ನಡೆಸುವ ಸಂದರ್ಭದಲ್ಲಿ ಯಾವುದೇ ದುರ್ವರ್ತನೆ ಮಾಡಬಾರ್ದು ಬಂದಂಥ ಏನು ಸಾರ್ವಜನಿಕರಿಗೆ ನೀವು ಶೋಧನೆ ಮಾಡ್ತಿರ್ತೀರಿ ತಪಾಸಣೆ ಮಾಡ್ತೀರಿ ಮೊದಲು ಅವರಿಗೆ ಮನವರಿಕೆ ಮಾಡಿ ಯಾರು ನೀವು ಯಾಕೆ ನೀವು ತಪಾಸಣೆ ಮಾಡ್ತಾಯಿದ್ದೀರಿ ಯಾವ ಉದ್ದೇಶಕ್ಕೆ ಮಾಡ್ತಾಯಿದ್ದೀರಿ ಅಂತ ಹೇಳಿ ಮಹಿಳೆಯರು ಮತ್ತು ಮಕ್ಕಳಿದ್ದರೆ ಅವರನ್ನು ಸೈಡ್ ನೆರಳಲ್ಲಿ ಇಳಿಸಿ ತದನಂತರ ವಾಹನವನ್ನು ತಪಾಸಣೆ ಮಾಡಿ ಏನೂ ಮಾದರಿ ನೀತಿ ಸಂಹಿತೆ ಉಲ್ಲಂಘನೆ ಆಗಿಲ್ಲ ಯಾವುದೇ ದುಡ್ಡು ಕಂಡು ಬರೋದಿಲ್ಲ ಇಲ್ಲಿಗಲ್ ಮನಿ ಆಗಲಿ ಏನಾದರೂ ಪರ್ಮಿಷನ್ ಇಲ್ಲದೆ ಏನಾದರೂ ಪ್ಯಾಂಪ್ಲೆಟ್ಸು ಪ್ರಿಂಟರ್ಸು ಪ್ರಿಂಟೌಟು ಬ್ಯಾನರ್ಸ್ ಏನೂ ಕಂಡು ಬರಲಿಲ್ಲ ಅಂದರೆ ಅಂಥ ಗಾಡಿಗಳನ್ನು ಬಿಟ್ಟುಬಿಡಿ ಸಪೋಸ್ ಏನಾದರೂ ಮಾದರಿ ನೀತಿ ಸಂಹಿತೆ ಉಲ್ಲಂಘನೆ ಆದಂಥ ಪ್ರಕರಣಗಳು ಕಂಡು ಬಂತು ಯಾವುದೇ ವಾಹನದಲ್ಲಿ ಏನಾದರೂ ದುಡ್ಡುಗಳು ಸಿಕ್ತು ಅದಕ್ಕೆ ಇಲ್ಲಿಗಲ್ ಅಂದರೆ ದಾಖಲೆ ಇಲ್ಲದಂಥ ದುಡ್ಡು ಸಿಕ್ತು ಏನಾದರೂ ಗಿಫ್ಟ್ ಐಟಮ್ಸ್ ಇರ್ಬೋದು ಏನಾದರೂ ಸಿಕ್ಕರೂ ಕೂಡ ಕೂಡಲೇ ಅದನ್ನು ಮಹಜರ್ ಮಾಡಿ ಒಂದು ರಿಪೋರ್ಟನ್ನು ರೆಡಿ ಮಾಡಿ ನಮ್ಮ ಏನು ಮಾದರಿ ನೀತಿ ಸಮಿತಿಯ ನೋಡಲ್ ಅಧಿಕಾರಿಗಳಿದ್ದಾರೆ ಜಿಲ್ಲಾ ಮಟ್ಟದಲ್ಲಿ ಅವರಿಗೆ ಆ ಕೇಸನ್ನು ರೆಫರ್ ಮಾಡ್ತೀವಿ ಅವರು ದಾಖಲೆಗಳನ್ನೆಲ್ಲ ಪರಿಶೀಲನೆ ಮಾಡಿ ಅದು ದಾಖಲೆ ರಹಿತವಾದದ್ದು ಇತ್ತಪ್ಪ ದಾಖಲೆ ಸಹಿತವಾದದ್ದು ಇತ್ತಂದರೆ ಅವರು ಆ ಪ್ರಕರಣವನ್ನು ಕ್ಲೋಸ್ ಮಾಡಿ ಕಳಿಸ್ತಾರೆ ಸಪೋಸ್ ಅದೇನಾದರೂ ದಾಖಲೆ ರಹಿತವಾಗಿದ್ದರೆ ಕೇಸನ್ನು ಬುಕ್ ಮಾಡ್ತಾರೆ ಅದು ತಮಗೆಲ್ಲ ಗೊತ್ತಿರೋ ಪ್ರಕಾರ ಎಫ್ ಐ ಆರ್ ಆಗುತ್ತೆ ಮುಂದೆ ಕೋರ್ಟು ಪ್ರೊಸೀಜರ್ ಎಲ್ಲ ಪ್ರಾರಂಭ ಆಗುತ್ತೆ ಈಗ ನಮ್ಮ ಉಡುಪಿ ಜಿಲ್ಲೆಯ ಬೈಂದೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ಸಾರ್ವಜನಿಕರು ಸರ್ ಮಾದರಿ ನೀತಿ ಸಂಹಿತೆ ಉಲ್ಲಂಘನೆ ಆಗ್ತಾ ಇದೆ ನಾವು ಯಾರಿಗೆ ದೂರನ್ನು ಕೊಡಬೇಕಂತ ಕೇಳಿದರೆ ನಮ್ಮದೇ ಆದಂಥ ಒಂದು ಕಂಟ್ರೋಲ್ ರೂಮನ್ನು ಎಸ್ಟಾಬ್ಲಿಷ್ ಮಾಡಿದ್ದೀವಿ ಆ ಕಂಟ್ರೋಲ್ ರೂಮ್ ಇವತ್ತಿನಿಂದ ಪ್ರಾರಂಭವಾಗಿದೆ ಅದಕ್ಕೋಸ್ಕರನೇ ಒಂದು ಲ್ಯಾಂಡ್ಲೈನ್ ನಂಬರ್ ಇದೆ ಆ ನಂಬರ್ ಏನು ಬಂದರೆ 08254251657 08254251657 ಇದು ಲ್ಯಾಂಡ್ಲೈನ್ ನಂಬರ್ 24x7 ಚಾಲ್ತಿಯಲ್ಲಿರುತ್ತೆ ಆಮೇಲೆ ನೆಕ್ಸ್ಟು ಒಂದು ವಾಟ್ಸಪ್ ನಂಬರ್ ಕೂಡ ಮಾಡಿದ್ದೀವಿ
ಎಷ್ಟೋ ಜನ ಏನು ಮಾಡ್ತಾರೆ, ಅಲ್ಲಿ ಏನಾದರೂ ಮಾದರಿ ನೀತಿ ಸಂಹಿತೆ ಉಲ್ಲಂಘನೆ ಆಗಿದ್ದರೆ ವಿಡಿಯೋ ರೆಕಾರ್ಡಿಂಗ್ ಮಾಡಿ ಸಾರ್ವಜನಿಕರು ಅಥವಾ ಫೋಟೋ ಕ್ಯಾಚ್ ಮಾಡಿ ನಮ್ಮ ಕಂಟ್ರೋಲ್ ರೂಮ್ಗೆ ಸೆಂಡ್ ಮಾಡ್ಬೋದು. ಅದಕ್ಕಿರುವಂಥ ಒಂದು ವಾಟ್ಸಪ್ ನಂಬರ್ ಏನಪ್ಪ ಅಂದರೆ 9380753009. ಇದು ಕೂಡ 24x7 ಇರುತ್ತೆ. ನಮ್ಮ ಕಂಟ್ರೋಲ್ ರೂಮ್ ಸಿಬ್ಬಂದಿಗಳು ಮೂರು ಪಾಳೆಯದಲ್ಲಿ ಮೂರು ಶಿಫ್ಟಲ್ಲಿ ಕೆಲಸ ಮಾಡ್ತಾರೆ. ಬೆಳಗ್ಗೆ 6ರಿಂದ ಮಧ್ಯಾಹ್ನ 2 ಗಂಟೆಗೆ ಮತ್ತು 2ರಿಂದ ರಾತ್ರಿ 10 ಗಂಟೆವರೆಗೆ, ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆ, ಅಂದರೆ 24x7 ನಮ್ಮ ಒಂದು ಕಂಟ್ರೋಲ್ ರೂಮ್ ತೆರೆದಿರುತ್ತೆ. ಯಾರಾದರೂ ಆಫ್ಲೈನಲ್ಲೂ ಕಂಪ್ಲೇಂಟ್ ಕೊಡ್ಬೋದು, ನೇರವಾಗಿಯೇ ಬಂದು ರೈಟಿಂಗಲ್ಲಿ ಕೊಡ್ಬೋದು, ಅಥವಾ ದೂರವಾಣಿ ಮುಖಾಂತರನೇ ಕೊಡ್ಬೋದು, ಅಥವಾ ಅಲ್ಲಿ ಏನಾದರೂ ಇನ್ಸಿಡೆಂಟ್ ನಡೀತಾ ಇದ್ದರೆ ಅದನ್ನು ಫೋಟೋ ಕ್ಯಾಚ್ ಮಾಡಿ ವಿಡಿಯೋ ಕ್ಯಾಚ್ ಮಾಡಿ ಕೂಡ ನಮ್ಮ ಒಂದು ಕಂಟ್ರೋಲ್ ರೂಮ್ನ ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡಿದಲ್ಲಿ ತಕ್ಷಣ ಏನಾಗುತ್ತೆ, ನಮ್ಮಲ್ಲಿ ತಂಡಗಳು ಏನು ಮಾಡ್ತಾರೆ ಕಂಟ್ರೋಲ್ ರೂಮ್ದಿಂದ ಮತ್ತು ಸಿ ವಿಜಿಲ್ ಅಂತ ಒಂದು ತಂಡ ಇದೆ, ಆ ತಂಡದವರು ಸಂಬಂಧಪಟ್ಟ ಯಾವ ಏರಿಯಾದಲ್ಲಿ ಇದು ಮಾದರಿ ನೀತಿ ಸಂಹಿತೆ ಉಲ್ಲಂಘನೆ ಆಗ್ತಾ ಇದೆ ಆ ಏರಿಯಾದ SST ಅವರಿಗೆ, ಚೆಕ್ ಪೋಸ್ಟ್ನಲ್ಲಿ ಆಗಿದ್ದರೆ SST ಅವರಿಗೆ, ಅಥವಾ ಒಂದು ಊರಿನ ಪ್ರದೇಶಗಳಲ್ಲಿ ಚೆಕ್ ಪೋಸ್ಟ್ ಬಿಟ್ಟು ಬೇರೆ ಪ್ರದೇಶಗಳಲ್ಲಿ ಸ್ಥಳಗಳಲ್ಲಿ ಈ ಥರ ಕಂಡು ಬರ್ತಾ ಇದ್ದರೆ ನಮ್ಮ FST ಫ್ಲೈಯಿಂಗ್ ಸ್ಕ್ವಾಡ್ ಟೀಮ್ ಅವರಿಗೆ ನಾವು ಫೋನಲ್ಲಿ ಮಾಹಿತಿ ಕೊಡ್ತೀವಿ. ಕೂಡಲೇ ಅವರು ಆ ತಂಡದವರು ವಿದಿನ್ 15 ಮಿನಿಟ್ಸ್ ಆ ಸ್ಪಾಟ್ಗೆ ಹೋಗ್ತಾರೆ. ಅಲ್ಲಿ ಅದು ಆ ಒಂದು ದೂರು ನಿಜವಾದದ್ದ ಅಥವಾ ಅಲ್ಲಿ ನಿಜವಾಗಲೂ ಅಲ್ಲಿ ಮಾದರಿ ನೀತಿ ಸಂಹಿತೆ ಉಲ್ಲಂಘನೆ ಆಗ್ತಾ ಇದೆ ಅಂತೇಳಿ ಅದನ್ನು ಕೂಲಂಕಷವಾಗಿ ಪರಿಶೀಲನೆ ಮಾಡ್ತಾರೆ. ಒಂದು ವೇಳೆ ಅದು ನಿಜವಾಗಲೂ ಅಲ್ಲಿ ಮಾದರಿ ನೀತಿ ಸಂಹಿತೆ ಉಲ್ಲಂಘನೆ ಆಗಿದ್ದರೆ ಕೂಡಲೇ ಅವರು ಏನು ಮಾಡ್ತಾರೆ, ಮೊಹಜರ್ ಮಾಡ್ತಾರೆ, ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೋತಾರೆ, ಕೂಡಲೇ ಅದನ್ನು FIR ಅನ್ನು ಲಾಡ್ಜ್ ಮಾಡಿ ನಮಗೆ ವರದಿಯನ್ನು ಕೊಡ್ತಾರೆ. ಇದು ನಮ್ಮ ಕಂಟ್ರೋಲ್ ರೂಮಿಗೆ ಸಂಬಂಧಪಟ್ಟಂತೆ. ಈ ಬಾರಿ ಒಂದು ವಿಶೇಷ ಏನಪ್ಪ ಅಂದರೆ ಚುನಾವಣೆಯಲ್ಲಿ ನಾವು ಅಂಚೆ ಮತಪತ್ರವನ್ನು ಇಷ್ಟು ದಿವಸ ನಾವು ಎಲೆಕ್ಷನ್ ಡ್ಯೂಟಿಯಲ್ಲಿರೋರಿಗೆ ಸರ್ವಿಸ್ ವೋಟರ್ಗೆ ಮಾತ್ರ ನಾವು ಕೊಡ್ತಾ ಇದ್ದೀವಿ. ಈ ಸಲ ಚುನಾವಣಾ ಆಯೋಗ ಏನು ಮಾಡಿತು, ಎಷ್ಟೋ ಜನ ವೋಟರ್ಸ್ ಎಲಿಜಿಬಲ್ ಇದ್ದಾರೆ ವೋಟ್ ಮಾಡೋಕ್ಕೆ, ಬಟ್ ಅವರು ಮನೆಯಿಂದ ಆಚೆ ಬರೋಕ್ಕಾಗಲ್ಲ, ಆರೋಗ್ಯದ ತೊಂದರೆಯಿಂದನೋ ಅಥವಾ ಒಂದು ವಯೋವೃದ್ಧರು ಇರೋದ್ರಿಂದನೋ ಅವರೂ ಕೂಡ ಅಲ್ಲೇ ಕುಂತು ಮತಗಟ್ಟೆ ಕೇಂದ್ರಕ್ಕೆ ಬರಲು ಆಗಲಿಲ್ಲ ಅಂದರೆ ಮನೆಯಿಂದನೇ ಮತ ಚಲಾವಣೆ ಮಾಡಲಿ ಅಂತೇಳಿ ಒಂದು ಸುವ್ಯವಸ್ಥಿತವಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ, ಸುವ್ಯವಸ್ಥಿತವಾದಂಥ ವ್ಯವಸ್ಥೆಯನ್ನು. ಈ ಸಲ ಏನು ಮಾಡ್ತೀವಿ, AT+ ವೋಟರ್ಸ್ ಸಂಖ್ಯೆ ಏನು ಹೇಳಿದೆ ಪ್ಲಸ್ PWD ವೋಟರ್ಸ್ ಏನಿದ್ದಾರೆ, ಸಪೋಸ್ ಕೋವಿಡ್ ಸಸ್ಪೆಕ್ಟೆಡ್ ಪಾಸಿಟಿವ್ ಕೇಸ್ಗಳಿದ್ದರೆ ಅವ್ರು ಬರೋಕ್ಕಾಗಲ್ಲ, ಹಾಸ್ಪಿಟಲ್ ಟ್ರೀಟ್ಮೆಂಟ್ ತೊಗೋತಿರ್ತಾರೆ, ಮನೆಯಲ್ಲಿ ಕ್ವಾರಂಟೈನ್ ಆಗಿರ್ತಾರೆ, ಅವರಿಗೂ ಕೂಡ ವೋಟಿಂಗ್ ನಾವು ಮನೆಯಲ್ಲೇ ವೋಟ್ ತೊಗೊಳ್ಳೋಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಒಂದು ಫಾರಂ 12D ಅಂತ ಇರುತ್ತೆ, ಆ ಫಾರಂ 12D ನಮ್ಮ ಪ್ರತಿಯೊಂದು ಪೋಲಿಂಗ್ ಸ್ಟೇಷನ್ ಮತಗಟ್ಟೆ ಒಬ್ಬರು ಬೂತ್ ಲೆವೆಲ್ ಆಫೀಸರ್ ಇರ್ತಾರೆ, ಐದರ ಟೀಚರ್ ಇರ್ತಾರೆ, ಅಂಗನವಾಡಿ ವರ್ಕರ್ ಇರ್ತಾರೆ, ಅವರನ್ನು ಆಲ್ರೆಡಿ ನಾವು ನೇಮಿಸಿದ್ದೀವಿ, ಅವರು ಸುಮಾರು ತಿಂಗಳುಗಳಿಂದ ಕೆಲಸನೂ ಮಾಡ್ತಾಯಿದ್ದಾರೆ. ಅವರು ಫಾರಂ 12D ಪ್ರತಿಯೊಬ್ಬ ಈ PWD ಅಂದರೆ ಪರ್ಸನ್ ವಿತ್ ಡಿಸೇಬಿಲಿಟಿ ಇರ್ಬೋದು, 80+ ಇರುವಂಥ ಹಿರಿಯ ನಾಗರಿಕರ ಮನೆಗೆ ಹೋಗಿ ಫಸ್ಟ್ ಆ ಫಾರಮನ್ನು ಕೊಡ್ತಾರೆ, ಫಾರಮ್ ಕೊಟ್ಟಿದ್ದೀವಿ ಅಂತ ಒಂದು ರಿಸೀಟ್ ಸೈನ್ ತೊಗೋತಾರೆ, ಆ ಫಾರಮನ್ನು ಭರ್ತಿ ಮಾಡ್ತಾರಲ್ಲ ಅದರಲ್ಲಿ ಸೀರಿಯಲ್ ನಂಬರ್ ಇರುತ್ತೆ ವೋಟ್ರದ್ದು, ಪಾರ್ಟ್ ನಂಬರ್ ಇರುತ್ತೆ, ಅವ್ರ ಎಪಿಕ್ ನಂಬರ್ ಇರುತ್ತೆ, ಅದೆಲ್ಲನೂ ಫಿಲ್ ಮಾಡಿ ವಾಪಸ್ ಏನು ಮಾಡ್ತಾರೆ ಮತ್ತೆ ಇವರೇ ಹೋಗಿ ಕಲೆಕ್ಟ್ ಮಾಡ್ತಾರೆ, ಯಾಕೆ ಅವ್ರಿಗೆ ಬರೋಕ್ಕಾಗಲ್ಲ ಪಾಪ, ಅದನ್ನು ಕಲೆಕ್ಟ್ ಮಾಡಿಕೊಂಡು ಮತ್ತೆ ಒಂದು ಸೈನ್ ತೊಗೋತಾರೆ ಅವ್ರ ಕಡೆ, ಯಾರು ಕೊಟ್ಟರು ಅವ್ರ ಸೈನ್ ತೊಗೋತಾರೆ ಆ ಫಾರಮನ್ನು. ಅದಕ್ಕೊಬ್ಬರು ಯಾರು ಡೆಸಿಗ್ನೇಟೆಡ್ ಯಾರು ಅನ್ನೋರನ್ನು ಮಾಡಿರ್ತೀವಿ, ನಮ್ಮ ಗ್ರೇಡನ್ ತಹಶೀಲ್ದಾರ್ ಅವರು ಅದಕ್ಕೆ ಡೆಸಿಗ್ನೇಟೆಡ್ ಯಾರೋ ಇರ್ತಾರೆ, ಅವರೇ ಅದನ್ನು ಏನಪ್ಪ ಅಂದರೆ ಸುಪ್ರಿವಿಷನ್ ಮಾಡ್ತಾರೆ, ಉಸ್ತುವಾರಿ ಮಾಡ್ತಾರೆ, ಎಷ್ಟು ಫಾರಂ 12D ಇಶ್ಯೂ ಆಯಿತು, ಎಷ್ಟು ಸ್ವೀಕಾರ ಆಯಿತು, ಆ ಸ್ವೀಕೃತ ಆಗಿರುವಂಥ ಎಲ್ಲ ಫಾರಂಗಳನ್ನು RO ಅವರಿಗೆ ಸಬ್ಮಿಟ್ ಮಾಡ್ತಾರೆ, RO ಅವರು ಚೆಕ್ ಮಾಡ್ತಾರೆ ಇವು ಎಲಿಜಿಬಲ್ ಇದ್ದಾವೆ, ಈ ಫಾರಮ್ಗಳು ಅರ್ಹ ಇದ್ದಾವೆ, ನಿಜವಾಗಲೂ ಅವರು PWD ಅಂದರೆ ಫಿಸಿಕಲ್ ವಿತ್ ಡಿಸೇಬಿಲಿಟಿ ಇದೆ, ಇವರಿಗೆ ಡಿಸೇಬಿಲಿಟಿ ಇತ್ತು ಅಂದಾಗ ಮತ್ತು ಅವರಿಗೆ ಹಿರಿಯ ನಾಗರಿಕರಂತ ನಮಗೆ ಖಾತ್ರಿ ಆದ ತಕ್ಷಣ ನಾವೇನು ಮಾಡ್ತೀವಿ, ಅವರಿಗೆ ಅಂಚೆ ಮತಪತ್ರವನ್ನು ಕೊಡ್ತೀವಿ, ಡಿಕ್ಲೇರ್ ಮಾಡಿ ಅದಕ್ಕೆ ನಮ್ಮ ಪೋಲಿಂಗ್ ಆಫೀಸರ್ ಸೈನ್ ಮಾಡ್ತಾರೆ, ಅಟೆಸ್ಟೇಟ್ ಮಾಡ್ತಾರೆ. 13B ಅಂದರೆ ಅದು ಪೋಸ್ಟಲ್ ಬ್ಯಾಲೆಟ್ ಅಂಚೆ ಮತಪತ್ರ, 13C ಅದೊಂದು ಬಿಗ್ ಕವರು, ಅದರಲ್ಲಿ 13A ಡಿಕ್ಲರೇಷನ್ನ 13A ಪೋಸ್ಟಲ್ ಬ್ಯಾಲೆಟನ್ನು ಹಾಕಿ ಸೀಲ್ ಮಾಡಬೇಕು. 13D ಏನಂದರೆ ಅದು ಇನ್ಸ್ಟ್ರಕ್ಷನ್, ಮತದಾರರಿಗೆ ಪೋಸ್ಟಲ್ ಬ್ಯಾಲೆಟ್ ಯಾವ ರೀತಿ ಮಾಡಬೇಕು. ಇಲ್ಲಿಯೂ ಕೂಡ ಏನು ಮತಗಟ್ಟೆಗಳು ನ್ಯಾಚುರಲ್ ಮತಗಟ್ಟೆಗಳು ಏನು ಕಾರ್ಯವನ್ನು ನಿರ್ವಹಿಸ್ತವೆ ಅದೇ ಥರ ಇಬ್ಬರು ಮತಗಟ್ಟೆ ಅಧಿಕಾರಿಗಳು, ಒಂದು ಪೋಲಿಂಗ್ ಆಫೀಸರ್ ಇರ್ತಾರೆ, ಒಬ್ಬ ವಿಡಿಯೋಗ್ರಾಫರ್ ಇರ್ತಾರೆ, ಅವರು ಮತ್ತು ನಿಮ್ಮ ಪೋಲಿಂಗ್ ಏಜೆಂಟ್ ಏನು ಪೊಲಿಟಿಕಲ್ ಪಾರ್ಟೀಸ್ ಏಜೆಂಟ್ಸ್ ಇದ್ದಾರಲ್ಲ ಅವ್ರ ಏಜೆಂಟ್ಗಳು, ಅವರಿಗೂ ಮಾಹಿತಿ ಕೊಡ್ತೀವಿ ಎಷ್ಟು ಜನ 80+ ವೋಟರ್ಸ್ ಇದ್ದಾರೆ, ಎಷ್ಟು ಜನ ಪರ್ಸನ್ ವಿತ್ ಡಿಸೆಬಿಲಿಟಿ ಇದ್ದಾರೆ, ಎಷ್ಟು ಜನ ಕೋವಿಡ್ ಸಸ್ಪೆಕ್ಟೆಡ್ ಪಾಸಿಟಿವ್ ಕೇಸಸ್ ಇದ್ದಾವೆ, ಇಷ್ಟು ಜನಕ್ಕೂ ನಾವು 12D ಕೊಟ್ಟಿದ್ದೀವಿ, 12D ರಿಸೀವ್ ಮಾಡ್ಕೊಂಡಿದ್ದೀವಿ, ಇಷ್ಟು ಜನಕ್ಕೆ ನಾವು ಪೋಸ್ಟಲ್ ಬ್ಯಾಲೆಟ್ನ ಕೊಟ್ಟಿದ್ದೀವಿ ಅನ್ನೋ ವಿಷಯವನ್ನು ಕೂಡ ನಾವು ನಮ್ಮ ಏನು ರಾಜಕೀಯ ಪಕ್ಷಗಳಿದ್ದಾವೆ ಮತ್ತು ಅಭ್ಯರ್ಥಿಗಳಿದ್ದಾರೆ ಅವರ ಪ್ರತಿಯೊಬ್ಬರಿಗೂ ನಾವು ಮಾಹಿತಿಯನ್ನು ಕೊಡ್ತೀವಿ. ಅವರೂ ಬೇಕಾದರೆ ಮುಂಚಿತವಾಗಿ ಹೇಳ್ತೀವಿ ಈ ದಿನಾಂಕದಂದು ಈ ಮತಗಟ್ಟೆ ವ್ಯಾಪ್ತಿಯಲ್ಲಿ PWD ಮತ್ತು 80+ ವೋಟರ್ದು ವೋಟನ್ನು ನಾವು ರಿಸೀವ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀವಿ, ನೀವು ತಾವು ಬರ್ಬೋದು, ಅವರು ಬರ್ತಾರೆ, ಅವರೂ ಬರ್ಬೋದು. ಅಲ್ಲಿಯೂ ಕೂಡ ನಮ್ಮ ಏನು ಟೀಮ್ ಹೋಗಿರುತ್ತೆ ತಂಡ, ಒಂದು ಕಂಪಾರ್ಟ್ಮೆಂಟ್ ಇರುತ್ತೆ, ಕಂಪಾರ್ಟ್ಮೆಂಟಲ್ಲೇ ಕೂಡ
ಗೌಪ್ಯವಾದ ಮತವನ್ನು ಚಲಾವಣೆ ಮಾಡ್ತಾರೆ. ಅದರಲ್ಲಿ ಐದರ ಟಿಕ್ ಮಾರ್ಕ್ ಮಾಡಬೇಕು, ಕ್ಯಾಂಡಿಡೇಟ್ ಎದುರುಗಡೆ ಕ್ರಾಸ್ ಮಾರ್ಕ್ ಹಾಕಬೇಕು. ಅಷ್ಟಾಕಿ ಅದನ್ನು ಪೋಸ್ಟಲ್ ಬ್ಯಾಲೆಟ್ ಒಂದು ನಾವು ಬಾಕ್ಸ್ ಕೊಟ್ಟಿರ್ತೀವಿ, ಅದರಲ್ಲಿ ಹಾಕ್ತಾರೆ. ಎಂಟೈರ್ ಪ್ರೊಸೀಜರ್ ವಿಡಿಯೋ ರೆಕಾರ್ಡಿಂಗ್ ಆಗುತ್ತೆ. ಇದು ಕೂಡ ಅವರು ಪೋಲಿಂಗ್ ಏಜೆಂಟ್ಗಳವರ ಸಮಕ್ಷಮದಲ್ಲಿ ಆಗ್ತದೆ. ಇದು ಈ ಒಂದು ವ್ಯವಸ್ಥೆಯನ್ನು ನನಗೆ ಆಲ್ರೆಡಿ ಕೆಲವೊಬ್ಬರಿಗೆ ಈ ಹಿರಿಯ ನಾಗರಿಕರಿಗೆ ಮತ್ತು ಫಿಸಿಕಲ್ ಡಿಸೇಬಲ್ಡ್ ಜನ ಇರ್ತಾರಲ್ಲ, ಅವರು ಇಲ್ಲ ಸರ್ ನಾವು ಮತಗಟ್ಟೆ ಕೇಂದ್ರಕ್ಕೆ ಬರ್ತೀವಿ, ನಾವು ಅಲ್ಲೇ ಮತ ಚಲಾವಣೆ ಮಾಡ್ತಂದ್ರೆ ನಮಗೆ ಖುಷಿ. ಅವರು ಇನ್ನೊಬ್ಬರಿಗೆ ಇನ್ಸ್ಪೈರ್ ಆಗ್ತಾರೆ, ಮಾದರಿ ಆಗ್ತಾರೆ. ನೋಡೋರು ಅಷ್ಟು ವಯಸ್ಸಾದರೂ ಕೂಡ ಮತಗಟ್ಟೆ ಬಂದಂದ್ರೆ ಎಷ್ಟೋ ಜನಕ್ಕೆ ಮಾದರಿ ಆಗ್ತಾರೆ, ಎಷ್ಟೋ ಜನ ಕೂಡಿ ಖುಷಿಯಿಂದ ಅದನ್ನು ನೋಡಿ ಎಷ್ಟೋ ಜನ ವೋಟ್ ಮಾಡ್ತಾರೆ. ಇನ್ನು ಎಷ್ಟೋ ಜನ ಬೆಡ್ ರಿಡನ್ ಇರ್ತಾರೆ, ನನ್ನ ಕೈಲಿ ಆಗಲ್ಲ ಅನ್ನೋರು. ಅವರು ಅದರಲ್ಲಿ ಏನು 13 ಫಾರಂ 12 ಇರುತ್ತೆ, ಅದರಲ್ಲಿ ನಾನು ಮತಗಟ್ಟೆ ಕೇಂದ್ರಕ್ಕೆ ಬಂದು ಮತ ಚಲಾವಣೆ ಮಾಡ್ತೀನೋ ಅಥವಾ ನನಗೆ ಅಂಚೆ ಮತಪತ್ರನ ಕೊಡಿ ಅನ್ನೋದು ಅವ್ರಿಗೆ ವೈಯಕ್ತಿಕವಾಗಿ ಬಿಟ್ಟಿರ್ತೀವಿ. ಅವ್ರ ಚಾಯ್ಸದ ಆಧಾರದ ಮೇಲೆ ನಾವು ಮುಂದಿನ ತೀರ್ಮಾನ ತಗೋತೀವಿ. ಇದು ಈ ಒಂದು ಚುನಾವಣೆಯಲ್ಲಿ ಒಂದು ವಿಶೇಷವಾದಂಥ ವ್ಯವಸ್ಥೆಯನ್ನು ನಮ್ಮ ಚುನಾವಣಾ ಆಯೋಗ ಮಾಡಿದೆ. ಇವತ್ತಿನಿಂದ ನಮ್ಮ ಸೆಕ್ಟರ್ ಆಫೀಸರು ಮತ್ತು ಹೆಡ್ ಕಾನ್ಸ್ಟೇಬಲ್ ಆ ಏರಿಯಾದ ಹೆಡ್ ಕಾನ್ಸ್ಟೇಬಲ್ ಮತ್ತು ವಲ್ನರೇಬಲ್ ಪೊಲೀಸ್ ಸ್ಟೇಷನ್ ಹೋಗ್ತಾರೆ, ಜನರ ಜೊತೆಗೆ ಮೀಟಿಂಗ್ ಮಾಡ್ತಾರೆ, ಜನರಿಗೆ ಹೇಳ್ತಾರೆ ಚುನಾವಣಾ ಏನು ಒಂದು ಆರ್ ಓ ಆಫೀಸ್ ಇದೆ ಮತ್ತು ನಮ್ಮ ಚುನಾವಣಾ ಮಷಿನರಿ ಇದೆ, ಎಲ್ಲ ನಿಮ್ಮ ಜೊತೆಗಿದೆ, ಯಾವುದೇ ಭಯ ಇಲ್ಲದೆ ಮತದಾನ ಚಲಾವಣೆ ಮಾಡಿ ಅನ್ನೋ ಒಂದು ಧೈರ್ಯವನ್ನು ತುಂಬುವಂಥ ಕೆಲಸಗಳನ್ನು ಈಗಾಗಲೇ ನಾವು ಮಾಡ್ತಾ ಇದ್ದೀವಿ. ತದನಂತರ ಈಗ CAPF ಸೆಂಟ್ರಲ್ ಆರ್ಮ್ಡ್ ಪ್ಯಾರಾ ಫೋರ್ಸ್ ಬರುತ್ತಲ್ಲ, ಮಿಲಿಟ್ರಿ ಫೋರ್ಸು, ಅವ್ರು ಬಂದ ಮೇಲೂ ಕೂಡ ನಾವು ಈ ವಲ್ನರೇಬಲ್ 5 ಪೋಲಿಂಗ್ ಸ್ಟೇಷನ್ಗೆ ಭೇಟಿ ಕೊಟ್ಟು ಅಲ್ಲಿ ಒಂದು ಪೆರೇಡ್ ಮಾಡ್ತೀವಿ. ಅವಾಗ ಇನ್ನೂ ಜನರಿಗೆ ಅನಿಸುತ್ತೆ ಓ ಪೊಲೀಸ್ ಅವರಿದ್ದಾರೆ, ಆರ್ಮ್ ಫೋರ್ಸ್ ಅವರಿದ್ದಾರೆ ಅಂತ ಮುಕ್ತವಾಗಿ ಬಂದು ಮತದಾನವನ್ನು ಚಲಾವಣೆ ಮಾಡ್ತಾರೆ, ಮತವನ್ನು ಚಲಾವಣೆ ಮಾಡ್ತಾರೆ. 18 ಬೈಂದೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಏನು ನಮ್ಮ 232,723 ಮತದಾರರಿದ್ದಾರೆ, ಅವರೆಲ್ಲರೂ ಕೂಡ ನಾವು ಈ ಒಂದು ಬೈಂದೂರು ವಿಧಾನಸಭಾ ಕ್ಷೇತ್ರದ ಚುನಾವಣಾಧಿಕಾರಿಯಾಗಿ ಅವರಲ್ಲಿ ನಾನು ಕೇಳಿಕೊಳ್ಳೋದು ಏನಪ್ಪ ಅಂದರೆ, ನಾವು ಚುನಾವಣಾ ಶಾಖೆ ತಮ್ಮೊಂದಿಗೆ ಇದೆ, ಎಲ್ಲರೂ ಕೂಡ ತಮ್ಮೊಂದಿಗೆ ಇದ್ದೀವಿ. ತಾವು ಮುಕ್ತವಾಗಿ ಪಾರದರ್ಶಕವಾಗಿ ಯಾವುದೇ ಭಯಭೀತರಾಗದೆ ಬಂದು ಮತದಾನವನ್ನು ಚಲಾವಣೆ ಮಾಡ್ಬೋದು ಅಂತ ಕೇಳ್ಕೊಳ್ತೀವಿ. ಜೊತೆಗೆ ಎಲ್ಲಾದರೂ ಕೂಡ ಮಾದರಿ ನೀತಿ ಸಂಹಿತೆಗಳು ಉಲ್ಲಂಘನೆ ಆಗ್ತಾಯಿದ್ರೆ, ಅವ್ರಿಗೆ ತಮ್ಮ ಹೆಸರು ಹೇಳೋಕ್ಕೆ ಭಯ ಇದ್ದರೆ ಇನ್ಫಾರ್ಮರ್ ಆಗಿ ನಮಗೆ ಕಂಟ್ರೋಲ್ ರೂಮ್ಗೆ ಮೆಸೇಜ್ ಕೊಟ್ಟರೆ ನಾವು ಇನ್ನೂ ಕೂಡ ಚುನಾವಣೆಯನ್ನು ಪಾರದರ್ಶಕವಾಗಿ ಮಾಡ್ಬೋದು ಅಂತ ಕೇಳ್ಕೊಳ್ತಾ, ತಮ್ಮೆಲ್ಲರ ಸಹಕಾರ ನಮಗೆ ಇರಲಿ ಅಂತೇಳಿ ಈ ಒಂದು ಪ್ರೆಸ್ ಮೀಟ್ ಮುಖಾಂತರ ಬೈಂದೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರರಿಗೆ ನಾನು ವಿನಂತಿ ಮಾಡ್ಕೊಳ್ತೇನೆ. ದಿವಸ ಪಾಪ ಖಾಸಗಿ ಕಾರ್ಯಕ್ರಮದವರು ಧೈರ್ಯದಿಂದ ಕಾರ್ಯಕ್ರಮ ಮಾಡ್ತಾಯಿದ್ರೆ ಅವ್ರಿಗೆ ಪಾಪ ಒಂದು ಹೊಸ ಟೆನ್ಷನ್ ಇದು. ಯಾವುದೇ ಸಾಮಾನ್ಯ ನಾಗರಿಕನಿಗೆ ಕಾನೂನಿನ ಅರಿವಿಲ್ಲದಾಗ ಭಯ ಬರುತ್ತೆ. ಅದಕ್ಕೆ ನಾವು ಯಾರಿಗೂ ತೊಂದರೆ, ನಮ್ಮ ಉದ್ದೇಶ ಯಾವುದೇ ನಾಗರಿಕರಿಗೆ ತೊಂದರೆ ಆಗಬಾರ್ದು. ಒಳ್ಳೆಯದು ಒಂದು ಚುನಾವಣೆ ಬಂದಿದೆ ಅಂತೇಳಿ ಅವರಿಗೆ ತೊಂದರೆ ಮಾಡೋದು ಕಿರಿಕಿರಿ ಮಾಡೋದಲ್ಲ, ಅವರೆಲ್ಲರಿಗೂ ಯಾವುದೇ ತೊಂದರೆ ಇಲ್ಲದೆ ಆರಾಮಾಗಿ ಸುಸೂತ್ರವಾಗಿ ಎಲೆಕ್ಷನ್ ಮುಗಿಲಿ ಅಂತ ಎಲ್ಲ ತಯಾರಿಗಳನ್ನು ಮಾಡ್ಕೊಂಡಿದ್ದೀವಿ. ಈಗಾಗಲೇ ಅದಕ್ಕೋಸ್ಕರ ಒಂದು ನಮ್ಮ ಸಿಂಗಲ್ ವಿಂಡೋ ಕಮಿಟಿ ಅಂತ ಒಂದಿದೆ, ಏಕ ಗವಾಕ್ಷಿ ಸಮಿತಿ ಅಂತ ಒಂದಿದೆ. ಅದರಲ್ಲಿ ರಿಟರ್ನಿಂಗ್ ಆಫೀಸರ್ ಚೇರ್ಮನ್ ಇರ್ತೀನಿ, ನನ್ನ ಜೊತೆಗೆ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಇರ್ತಾರೆ, ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ಇರ್ತಾರೆ, ಸಾರಿಗೆ ಇಲಾಖೆ ಒಬ್ಬರು ನೌಕರರು ನಿಯೋಜನೆ ಇರ್ತಾರೆ, ಇದು ಅಗ್ನಿ ಶಾಮಕ ದಳದ ಒಬ್ಬರು ಅಧಿಕಾರಿ ಇರ್ತಾರೆ, ಮತ್ತು ಮೆಸ್ಕಾಂ ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಇದೆಯಲ್ಲ ಅದರ ಒಬ್ಬರು ಅಧಿಕಾರಿ ಇರ್ತಾರೆ, ಪೊಲೀಸ್ ಅವರು ಇರ್ತಾರೆ. ಇಷ್ಟೆಲ್ಲ ಅಧಿಕಾರಿಗಳು ನಾವು ಇಷ್ಟು ದಿವಸ ಏನು ಮಾಡ್ತೀವಿ, ಹೋಗಿ NOC ಪೊಲೀಸ್ ಅವರಿಂದ ತೊಗೊಂಬ, ಲೌಡ್ ಸ್ಪೀಕರ್ದು ಮುನ್ಸಿಪಾಲ್ಟಿ ಅವ್ರ ಹತ್ರ ಹೋಗಿ ಪ್ಲೇಸ್ ಕ್ಲಿಯರೆನ್ಸ್ ತೊಗೊಂಬ. ಈಗಿಲ್ಲ, ಎಲ್ಲರೂ ನನ್ನ ಆಫೀಸಲ್ಲಿಯೇ ಪ್ರೆಸೆಂಟ್ ಇರ್ತಾರೆ. ಎವ್ರಿ ಡೇ 10 to 5:30 6 o'clockವರೆಗೂ ಯಾವುದಾದ್ರೊಂದು ಅರ್ಜಿ ಬಂತಾ, ಯಾವುದೇ ಅರ್ಜಿ ಬಂದರೂ 48 ಗಂಟೆ ಮುಂಚೆ ಬರಬೇಕು. ಯಾಕಂದರೆ ಅರ್ಜಿಗೆ ಸಂಬಂಧಪಟ್ಟಂತೆ ನಾವು ಡಿಸಿಷನ್ ತೊಗೋಬೇಕು. ಪರ್ಮಿಷನ್ ಕೊಟ್ಟರೆ ಏನಾದರೂ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗತ್ತಾ, ಏನಾದರೂ ತೊಂದರೆ ಆಗುತ್ತಾ, ಸಾರ್ವಜನಿಕರಿಗೆ ಕಿರಿಕಿರಿ ಆಗುತ್ತಾ, ಅದನ್ನೆಲ್ಲ ಪರಿಶೀಲನೆ ಮಾಡಿದೆ. ಅದಕ್ಕೆ 48 ಗಂಟೆ ಮುಂಚೆ ಪರಿಶೀಲನೆ ಮಾಡೋಕ್ಕೂ ಅನುಕೂಲ ಆಗುತ್ತೆ. ಎರಡನೇದು, ಅದು ರಾಜಕೀಯ ಕಾರ್ಯಕ್ರಮ ಆಗಿತ್ತಂದರೆ ಈ ಥರ ರಾಜಕೀಯ ಕಾರ್ಯಕ್ರಮಕ್ಕೆ ನಾವು ಅನುಮತಿಯನ್ನು ಕೊಟ್ಟಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನೀವು FST ತಂಡದವರು ಖುದ್ದಾಗಿಯಲ್ಲಿ ಹೋಗಿ, VST ತಂಡದವರು ಹೋಗಿ, ಏನಾದರೂ ಮಾದರಿ ನೀತಿ ಸಂಹಿತೆ ಉಲ್ಲಂಘನೆ ಆಗ್ತಾ ಇದೆಯಾ ನೋಡಿ, ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಳ್ಳಿ, ಸಾಕ್ಷಿಗಳನ್ನ ಕಲೆ ಹಾಕಿ, ಅವ್ರ ಮೇಲೆ ಪೊಲೀಸ್ ಕ್ರಮ FIR ಮಾಡಿ ಪೊಲೀಸ್ ಕೇಸ್ ಬುಕ್ ಮಾಡಿ ಅಂತ ಹೇಳೋಕೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ನಿನ್ನೆಯಿಂದನೇ ಏಕಗವಾಕ್ಷಿ ಏನು ಸಮಿತಿ ಇದೆ, ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಸಿಸ್ಟಮು, ಅದು ಸ್ಟಾರ್ಟ್ ಆಗಿದೆ. ಆಲ್ರೆಡಿ ಈಗ ಖಾಸಗಿ ಕಾರ್ಯಕ್ರಮದು ಬರ್ತಾ ಇದ್ದಾವೆ ಅರ್ಜಿಗಳು, ಖಾಸಗಿ ಕಾರ್ಯಕ್ರಮಕ್ಕೆ ಷರತ್ತುಗಳನ್ನು ಹಾಕಿ ಕೊಡ್ತಾ ಇದ್ದೀವಿ. ಇದನ್ನು ರಾಜಕೀಯ ಚಟುವಟಿಕೆಗೆ ಬಳಸ್ಕೋಬೇಡ್ರಿ. ಸಾರ್ವಜನಿಕ ಅದು ಏನು ಕಾರ್ಯಕ್ರಮ ಆಯೋಜನೆ ಮಾಡುತ್ತೀರಿ ಅದಕ್ಕೆ ಹೊಂದಿಕೊಂಡಿರುವಂಥ ರಸ್ತೆಗಳಲ್ಲಿ ಸಾರ್ವಜನಿಕರಿಗೆ ಕಿರಿಕಿರಿ ಆಗದಂತೆ ಮಾಡಿರಿ. ಲೌಡ್ ಸ್ಪೀಕರ್ಗೆ ಎಷ್ಟು ಡೆಸಿಬಲ್ಸ್ ಯೂಸ್ ಮಾಡಬೇಕು ಅಷ್ಟೇ ಮಿತಿಯಲ್ಲಿ ಬಳಸ್ರಿ. ಅದೆಲ್ಲನೂ ಕೂಡ ಅಲ್ಲೇ ಪರ್ಮಿಷನ್ ಕೊಡುವಂಥ ಲೆಟರ್ದಲ್ಲೇ ನಾವು ಷರತ್ತುಗಳನ್ನು ವಿಧಿಸಿ ಕೊಡ್ತಾ ಇದ್ದೀವಿ. ಇದುವರೆಗೂ ನನಗೆ ಯಾವುದೂ ಲಿಖಿತವಾಗಿ ದೂರ ಅರ್ಜಿಗಳು ಬಂದಿಲ್ಲ. ಅವ್ರು ಯಾಕೆ ಚುನಾವಣಾ ಬಹಿಷ್ಕಾರ ಮಾಡ್ತಾ ಇದ್ದಾರೆ, ಫಸ್ಟ್ ಆಫ್ ಆಲ್ ಅರ್ಜಿನ ಬಂದಿಲ್ಲ ಅಂದರೆ ನನಗೆ ಗೊತ್ತಿಲ್ಲ. ಈಗ ನಾನು ಇಲ್ಲಿ ಬಂದು ರಿಪೋರ್ಟ್ ಆದಾಗಿಂದ ಯಾವುದೇ ವ್ಯಕ್ತಿಗಳಾಗಲಿ ಮತದಾರರಾಗಲಿ ಸಂಘಟನೆಗಳಾಗಲಿ ನನಗೆ ಬಂದು ಡಿಸ್ಕಸ್ಸು ಮಾಡಿಲ್ಲ. ಹಿಂದೆ ಒಂದು 2 ಚುನಾವಣೆ ನಡೆಯೋದು 5 ವರ್ಷಕ್ಕೆ ಒಂದ್ಸಲ,
ಒಳ್ಳೆಯ ಅಭ್ಯರ್ಥಿಯನ್ನು ಆರಿಸಿ ಕಳಿಸೋದು ಪ್ರತಿಯೊಬ್ಬ ಮತದಾರರದ ಆದ್ಯ ಕರ್ತವ್ಯ. ಇಟ್ ಈಸ್ ಅ ಫಂಡಮೆಂಟಲ್ ಡ್ಯೂಟಿ ಆಫ್ ದಿ ಎವ್ರಿ ವೋಟರ್. ಈ ಸಮಯದಲ್ಲಿ ಯಾವುದೋ ಕಾಮಗಾರಿ ಆಗಿಲ್ಲ, ನನ್ನ ಮನೆ ಪಕ್ಕ ಚರಂಡಿ ಆಗಿಲ್ಲ, ನನ್ನ ಮನೆ ಮುಂದೆ ರೋಡ್ ಆಗಿಲ್ಲ ಅಂತ ನೆಪ ಮಾಡಿ ತಾವು ಬಹಿಷ್ಕಾರ ಹಾಕೋದಲ್ಲದೆ ಅಕ್ಕಪಕ್ಕದವ್ರನ್ನ ಪ್ರವೋಕ್ ಮಾಡಿ ಬಹಿಷ್ಕಾರ ಮಾಡೋದು ತಪ್ಪು. ಅದಕ್ಕೆ ಬೈಂದೂರು ಮತದ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿ ಎಲ್ಲ ಮತದಾರರಿಗೆ ನಾನು ಕೇಳ್ತೀನಿ, ಮತದಾನ ಬಹಿಷ್ಕಾರ ಮಾಡಿದರೆ ಅದು ತಪ್ಪು, ಅದು ಮಾಡಬಾರ್ದು. ಯಾಕಂದರೆ ನಿಮಗೆ ಸಿಗೋ ಹಕ್ಕು ಅದು. ಸರ್ಕಾರ ಇಷ್ಟೊಂದು ಸವಲತ್ತುಗಳನ್ನು ಕೊಡ್ತವೆ, ಸವಲತ್ತುಗಳನ್ನು ಕೊಟ್ಟಿದ್ದಕ್ಕೆ ಒಂದು ಎಕ್ಸಾಮ್ ನಡೀತಾ ಇದೆ. ಆ ಎಕ್ಸಾಮಲ್ಲಿ ಅವರು ಪಾಸ್ ಬರೀಬೇಕು, ಎಕ್ಸಾಮ್ನ ಬರೀಬೇಕು. ಅವ್ರು ಎಕ್ಸಾಮ್ ಬರೆದ್ರೆ ಅಲ್ವಾ ರಿಸಲ್ಟ್, ಏನು ಒಳ್ಳೆ ರಿಸಲ್ಟ್ ಬರುತ್ತಾ ಏನು ಬರುತ್ತೆ ಅನ್ನೋದು. ಅದಕ್ಕೋಸ್ಕರ ದಯವಿಟ್ಟು ಯಾವುದೇ ಮತದಾರರು ಯಾರಾದರೂ ನಿಮಗೆ ಮತದಾನ ಬಹಿಷ್ಕಾರ ಮಾಡೋಣ ಅಂದರೆ ಅವ್ರಿಗೆ ತಿಳಿ ಹೇಳಿ, ಅವರಿಗೆ ತಿಳಿಸಿ ಹೇಳ್ರಿ, ಮತದಾನ ಬಹಿಷ್ಕಾರ ಮಾಡೋದು ನಮ್ಮದಲ್ಲ, ನಮ್ಮದು ಫಂಡಮೆಂಟಲ್ ಡ್ಯೂಟಿ ಓಟು ಮಾಡೋದು. ಒಳ್ಳೆ ಅಭ್ಯರ್ಥನ ಆರಿಸಿ ಒಂದು ಈ ನಮ್ಮ ನಾಡು ನಮ್ಮ ಊರು ಉದ್ಧಾರ ಆಗೋದಕ್ಕೆ ನಾವು ಕ್ರಮ ವಹಿಸಬೇಕು ಹೊರತು ಈಗ ಮತದಾನ ಬಹಿಷ್ಕಾರ ಮಾಡೋದು ಅವ್ರಿಗೆ ಏನು ಪ್ರಯೋಜನ ಇದೆ ಹೇಳಿ. ಅಲ್ಟಿಮೇಟ್ಲಿ ತಮ್ಮ ಹಕ್ಕನ್ನು ಅವರೇ ಕಳ್ಕೊತಾ ಇದ್ದಾರೆ. ತಮ್ಮ ಹಕ್ಕನ್ನು ಅವರು ಚಲಾವಣೆ ಮಾಡಿ ಯಾವ ಅಭ್ಯರ್ಥಿ ಆಯ್ಕೆ ಆಗ್ತಾನೋ ಅವರಿಗೆ ಭೇಟಿಯಾಗಿ ಮನವಿಯನ್ನು ಕೊಟ್ಟು ಅಧಿಕಾರಿಗಳಿದ್ದಾರೆ, ಅಧಿಕಾರಿಗಳ ಮನವಿ ಕೊಟ್ಟಲ್ಲಿ ಅದನ್ನು ಕ್ರಮ ವಹಿಸ್ತೀವಿ. ಅದನ್ನೇ ನೆಪ ಇಟ್ಟುಕೊಂಡು ನನ್ನ ಮನೆ ಮುಂದೆ ಕಾಮಗಾರಿ ಆಗಿಲ್ಲ, ನನಗೆ ಅದು ಸ್ಯಾಂಕ್ಷನ್ ಆಗಿಲ್ಲ, ಇದು ಸ್ಯಾಂಕ್ಷನ್ ಆಗಿಲ್ಲ ನೆಪ ಇಟ್ಟುಕೊಂಡು ಅದು ಸರ್ಕಾರದ ಸವಲತ್ತನ್ನು ಆ ಸಮಯದಲ್ಲಿ ಕೇಳ್ಕೋಬೇಕಾಗಿತ್ತು. ಈಗ ಚುನಾವಣೆ, ಚುನಾವಣೆಯಲ್ಲಿ ಸರ್ಕಾರ ಇರಲ್ಲ, ಚುನಾವಣೆ ಬಂತಂದರೆ ಎಂಟೈರ್ ರೆಸ್ಪಾನ್ಸಿಬಿಲಿಟಿ ಚುನಾವಣಾ ಆಯೋಗ. ಈ ಸಮಯದಲ್ಲಿ ದಯವಿಟ್ಟು ಯಾವುದೇ ಮತದಾರರು ಮತದಾನಕ್ಕೆ ಬಹಿಷ್ಕಾರ ಮಾಡಬಾರ್ದು ಅಂತೇಳಿ ನಾನು ವಿನಂತಿ ಮಾಡ್ಕೋತೀನಿ.